ಪ್ರತಿ ವರ್ಷದಂತೆ ಮುಳ್ಬಾಗಲಿನಲ್ಲಿ ನಾನು ಎಮ್ ಎಲ್ ಎ ಆದಮೇಲೆ ಇದು ಮೂರನೇ ಬರ್ಡೆ. ಮೊದಲನೇ ವರ್ಷ ನಾನು ಹೆಚ್ಚು ಪ್ರಚಾರ ಮಾಡಿದೆ, ದೇವ್ರ ಪೂಜೆ ಮಾಡಿಕೊಂಡು ನಾವು ನಮ್ಮ ಮಿಸ್ಸಸ್ಸು ಇಬ್ಬರು ದಂಪತಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ, ಕುಡುಮಲೆ ಆಂಜನೇಯ ಟೆಂಪಲ್ಗೆ. ಎರಡನೇ ಸಹ ವರ್ಷ ತಾನಾಗಿ ತಾನೇ ಅವರು ಜನ ಸ್ವಯಂ ಪ್ರೇರಿತರಾಗಿ ಬಂದು ಅದ್ದೂರಿಯಾಗಿ ಲಾಸ್ಟ್ ಎರಡನೇ ಸಹ ಲಾಸ್ಟ್ ಇಯರ್ ಮಾಡಿದರು. ಅಷ್ಟೊಂದು ಕರೋನಾ ಕಡಿಮೆ ಆಗಿತ್ತು ಜುಲೈಯಲ್ಲಿ, ಜುಲೈ 20 ನನ್ನ ಬರ್ಡೇ. ಸೊ ಇವತ್ತು ಅಷ್ಟೇ ನಾನು ಯಾರಿಗೂ ಏನು ಹೇಳಿಲ್ಲ, ಅವರವರೇ ಒಬ್ಬರಿಗೊಬ್ಬರು ಪ್ರಚಾರ ಮಾಡಿಕೊಂಡು ಎಮ್ ಎಲ್ ಎ ಅವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಶುಭ ಹಾರೈಸಬೇಕು, ಇನ್ನೂ ಎರಡು ವರ್ಷ ಅವಧಿ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅವ್ರು ನನಗೊಂದು ಬಲ ಶಕ್ತಿ ತುಂಬೋದಕ್ಕೆ ಬಂದು ಇವತ್ತು ಕುಡುಂಬಲೆ ಕೆಲವರು ಬಂದರು. ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಕಡೆಯೂ ಬಂದು ನಮ್ಮ ಜೊತೆ ಸಹಕರಿಸಿದರು. ಕುಡುಂಬಲೆಯಲ್ಲಿ ದೇವನ ಬೇಡಿಕೊಂಡೆ, ಆಂಜನೇಯನಲ್ಲಿ ದೇವ್ರು ಬೇಡ್ಕೊಂಡೆ, ಆಂಜನೇಯ ಟೆಂಪಲಲ್ಲಿ, ಆಮೇಲೆ ಸೋಮೇಶ್ವರ ಟೆಂಪಲಲ್ಲಿ ದೇವ್ರನ್ನಿಷ್ಟೇ ಮೂರು ದೇವ್ರನ್ನ ಬೇಡ್ಕೊಂಡಿದ್ದೋ. ನಾವು ನಮ್ಮ ಮಿಸ್ಸಸ್ ಬಂದು ಒಂದ್ಸರಿ ಸೋಮೇಶ್ವರ ಟೆಂಪಲಲ್ಲಿ ಯಜ್ಞ ಹೋಮ ಮಾಡಿದ್ಮೇಲೆ ಸತತ ಆವತ್ತಿಂದ ಮಳೆ ಬರ್ತಾ ಇದೆ. ನಾನು ಜಂಬಕ್ಕೆ ಹೇಳ್ತಾ ಇಲ್ಲ, ಅದು ಉತ್ಪ್ರೇಕ್ಷೆ ಇಲ್ಲ, ನಿಮ್ಗೆ ಗೊತ್ತಿದೆ. ಈ ಕೆರೆಗಳು ಕೋಡಿ ಹೋಗ್ತಾ ಇದೆ. ಇದೇ ಥರ ಈ ಮುಂದಿನ ವರ್ಷವೂ ಹಿಂಗೆ ಸತತವಾಗಿ ಎವ್ರಿ ಇಯರ್ ಪ್ರತಿ ವರ್ಷ ಹಿಂಗೆ ಬರಲಿ ಅಂತ ದೇವ್ರನ್ನ ಬೇಡ್ಕೊಂಡಿದ್ದೆ. ಮುಖ್ಯವಾಗಿ ಬೆಳೆನೂ ಚೆನ್ನಾಗಾಗಲಿ, ದೇವರುಗಳು ಆರೋಗ್ಯ ಇರಲಿ, ಈ ಎಮ್ ಆರ್ ಇ ಕೊರೋನಾ ಸ್ವಲ್ಪ ದೂರ ಆಗಲಿ, ನಮ್ಮವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ ನಮ್ಮ ಕ್ಷೇತ್ರ ಜನತೆಗೆ ನಾನು ಬೇಡ್ಕೊಂಡಿದ್ದೀನಿ. ಅದು ಹಾಗೆ ಆಗುತ್ತೆ, ನನಗೆ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಸಮೃದ್ಧಿಯಾಗಿ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ. ಆಮೇಲೆ ಈಗ ಇಲ್ಲಿ ಸುಮಾರು ಜನ ಈ ಕೇಕ್ ಕಟ್ ಮಾಡಿ ಅವರ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ತೋರಿಸಿದ್ರು, ಯಾವ ಥರ ನಾನು ಅವರಿಗೆ ಆಭಾರಿಯಾಗಿರ್ತೀನಿ. ಹೆಂಗೆ ಋಣ ತೀರಿಸಬೇಕಂದ್ರೆ ಇಷ್ಟೇ ಋಣ ಅಂದರೆ ಕೆಲಸ ಕಾರ್ಯಗಳು ಮಾಡೋದು, ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರ ಮೂಲಕ ನಾನು ಋಣ ತೀರಿಸ್ತೀನಿ. ಈಗ ನೀವು ನಾನು ಬರ್ತಾ ನೋಡ್ಕೊಂಬಂದೆ, ಪಾರ್ಕ್ ಕೆಲಸ ಇದು ನೆಹರು ಮುಗಿತಾ ಬರ್ತಾ ಇದೆ. ಆಮೇಲೆ ಇದ್ರದ್ದು ಸೋಮೇಶ್ವರ ಪಾರ್ಕು ನಾನು 3 ಕೋಟಿ ವೆಚ್ಚದ್ದು ಗುದ್ದಲಿ ಪೂಜೆ ಮಾಡಿದೆ, ಶುರು ಮಾಡ್ತಾರೆ. ಮಳೆಯಿಂದ ಇದಾಗಿಲ್ಲ, ಡಬಲ್ ರೋಡ್ ನೋಡಿದ್ರೆ ಹೆಂಗಿದೆ ಅಂತ, ಯಾವ ರಸ್ತೆಗೆ ಮಿಗಿಲಾಗಿದೆ, ಬೆಂಗಳೂರಿನಲ್ಲಿದ್ದ ರಸ್ತೆ ಥರ ಮಾಡಿಸ್ತಾ ಇದ್ದೀನಿ. ಇನ್ನೇನಾದರೂ ಅಭಿವೃದ್ಧಿ ಕಾರ್ಯಗಳು ಟೌನಲ್ಲಾಗಲಿ ರೂರಲ್ಲಾಗಲಿ, ಕುಡಿಯೋ ನೀರಿಂದ ಹಿಡಿದು ಏನು ಆಮೇಲೆ ಮನೆಗಳು ಎಲ್ಲ ಸುಮಾರು ಜನ ಮನೆಗಳು ಕೇಳ್ತಾರೆ. ಈ ವರ್ಷದಲ್ಲಿ ನೆಕ್ಸ್ಟ್ ನನ್ನ ಮುಂದಿನ ಒಂದು ಬರ್ಡೇ ಅಷ್ಟೊತ್ತಿಗೆ ಎಲ್ರಿಗೂ ನಿವೇಶನಗಳು ಕೊಟ್ಬಿಡ್ತೀನಿ. ಆಮೇಲೆ ಟೌನಲ್ಲೂ ಅಷ್ಟೇ ಎಲ್ಲ ಕೆಲವು ಎಲ್ಲೆಲ್ಲಿ ವೀಕೆಂಟ್ ಇದೆ ಅವೆಲ್ಲನೂ ಕೆಲವರು ಕೇಳ್ತಾ ಇದ್ದಾರೆ. ಎಸ್ ಸಿ ಎಸ್ ಟಿ ಜನಾಂಗ, ಬಡವರು, ಹಿಂದುಳಿದವರು, ಅವ್ರಿಗೆಲ್ಲನೂ ನಾನು ಸೈಟ್ಗಳನ್ನ ಕೊಡೋದಕ್ಕೆ ಮನಸ್ಸು ಮಾಡಿದ್ದೀನಿ, ತೀರ್ಮಾನ ಮಾಡ್ತೀನಿ. ಇನ್ನು ಅದೇ ಕೆಲಸ ಈ ವರ್ಷ ಪೂರ್ತಿ ಎಲ್ರಿಗೂ ಯಾರ ಮನೆ ಇಲ್ಲ ಅವ್ರ ಮನೆ ಸೂರು ಕೊಡೋದು. ಆಮೇಲೆ ಪೆನ್ಷನ್ಸ್ 100% ಕೊಡಬೇಕು ಅಂತ ಹೈಕೋರ್ಟೇ ಹೇಳ್ಬಿಟ್ಟಿದೆ ನಿನ್ನೆ ಇವರಿಗೆ, ಅಕೌಂಟೆಂಟ್ ಜನರಲ್ಗೆ ಥರ್ಡೇ ತಗೊಂಡಿದೆ, ಬಡವ್ರ ಪೆನ್ಷನ್ ಯಾಕೆ ರಿಲೀಸ್ ಮಾಡಲಿ ನೀನು ಮಾಡು ಅಂತ. ಈ ಥರ ಬಡವರಿಗೆ ಬಡವರಿಗೆ ಏನೇನು ಆಗಬೇಕು, ಸೌಲಭ್ಯ ಸೌಕರ್ಯ ಸಕಲ ಅನುಕೂಲಗಳು ಸರ್ಕಾರದಿಂದ ಅವೆಲ್ಲ ನಾನು ಮಾಡ್ತೀನಿ. ಈಗ ಮೊನ್ನೆ ಮತ್ತೆ 10 ಕೋಟಿ ಆರ್ ಡಿ ಪಿ ಆರಲ್ಲಿ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ, ಅದನ್ನು ಕೆಲಸ ಕಾರ್ಯಗಳು ಹಳ್ಳಿ ರಸ್ತೆಗಳೆಲ್ಲ ಹಾಕ್ಬೋದು. ಬರ್ತಾನೆ ಇದೆ ಅನುದಾನ, ಈ ಕೊರೋನಾ ಇಲ್ಲಾಂದರೆ ಇಷ್ಟು ಎಷ್ಟು ಕೆಲಸ ಆಗಿರೋದು, ಅದರಿಂದ ಸ್ವಲ್ಪ ಕುಂಠಿತ ಆಯಿತು. ಎಲ್ಲ ನಾನು ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಅಂತ ನನಗೆ ಒಂದು ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂದರೆ ನಾನು ಏನು ಹೇಳಿದೆ, ಇಷ್ಟು ಜನ ಬಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದು ಸನ್ಮಾನ ಮಾಡಿ ಶುಭ ಹಾರೈಸ್ತಾ ಇದ್ದೀರಿ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು, ಜನ ಅದೇ ಬೇಕಾದ ಮುಖ್ಯವಾಗಿ ನನ್ನ ನಂದು ಅಷ್ಟೇ. ನನಗೆ ಸಹಕಾರ ಮಾಡಿ, ನಾನು ಶಕ್ತಿ ಮೀರಿ ಹಗಲು ರಾತ್ರಿ ದುಡಿದೀನಿ, ಅಭಿವೃದ್ಧಿ ಕೆಲಸಗಳು ಮಾಡ್ತೀನಿ. ಯಾರೇ ಇರಲಿ, ನಾನು ಈ ಪಾರ್ಟಿ ಆ ಪಾರ್ಟಿ ನೋಡೋಲ್ಲ, ಯಾರು ಬೇಕಿರ್ಬೋದು. ಎಮ್ ಎಲ್ ಎ ಅಂದರೆ ಎಲ್ಲರಿಗೂ ಒಂದೇ, ನಾನು ಒಬ್ಬನೇ ಎಮ್ ಎಲ್ ಎ, ಆದ್ದರಿಂದ ಯಾರು ಸಂಕೋಚ ಏನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು ಅಂತ ನಾನು ಪದೇ ಪದೇ ಅದೇ ಹೇಳ್ತೀನಿ, ಅದರಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸೊ ನಾನು ಯಾರಿಗೂ ಭೇದ ಭಾವ ಮಾಡಲ್ಲ. ಇವತ್ತಿನ ದಿವಸ ಎಲ್ಲ ಪಾರ್ಟಿ ಜನನೂ ಬಂದು ನನ್ನನ್ನು ವಿಶ್ ಮಾಡಿದರು. ನಮ್ಮ ಇವರು ಶಿವಣ್ಣನು ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರು ಸುಮ್ಮಿಷ್ಟು ಹೀಗಾಗಿದೆ. ಅದರಿಂದ ಎಲ್ಲ ಜನಗಳು ನಮಗೆ ಸಹಕಾರ ಕೋರಿ ಅವ್ರಿಗೆ ದೇವರು ಮುಂದೆ ಅವ್ರಿಗೂ ಚೆನ್ನಾಗಿ ಆರೋಗ್ಯ ಆರೈಸಿ ಕೊಡಲಿ, ಎಲ್ಲರೂ ಸುಖವಾಗಿರಲಿ, ಕೊರೋನಾದಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊಂಡು. ಮಳೆನೂ ಅಷ್ಟೇ ಸಾಕಷ್ಟು ಬಂದಿದೆ, ಮುಂದೆ ಇನ್ನೆರಡು ವರ್ಷವೂ ಮಳೆ ಬರಲಿ, ಮುಂದೆ ಬರ್ತಾನೇ ಇರಲಿ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ.